ಸುಮಲತಾ ಅವರಿಗೆ ಸ್ಕೋಪ್ ಕೊಡುವ ರಾಜಕಾರಣಿ ಸುಮಲತಾ ಸ್ಕೋಪ್ ಕೊಡುವ ರಾಜಕಾರಣಿ ಮತ್ತೆ ನನ್ನನ್ನ ಕೆಣಕಬೇಡಿ ಸುಮಲತಾಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಚುನಾವಣೆ ಬರಲಿ ಉತ್ತರ ಕೊಡ್ತೀನಿ ಅಂತ ಎಚ್ಡಿಕೆ ಅವರ ಹೇಳಿಕೆ ನಾನೇನು ಅಂಬರೀಶ್ ಅವರ ಗುಲಾಮನಾಗಿರಲಿಲ್ಲ ನಾವು ಜನಸಾಮಾನ್ಯರ ಮುಂದೆ ಜನರ ನಾಯಕ ನಾವು ಕೈ ಕಟ್ಟಿಕೊಂಡು ನಿಂತುಕೊತೀವಿ ನಿಜ ಸೋ ಅಂಬರೀಶ್ ಎದುರು ಕೈ ಕಟ್ಟಿ ನಿಂತ ಫೋಟೋ ವೈರಲ್ ಗೆ ಎಚ್ಡಿಕೆ ಸಿಡಿಮಿಡಿಗೊಂಡಿದ್ದಾರೆ ಮಂಡ್ಯಕ್ಕೆ ತೆರಳುವ ಮುನ್ನ ಸುಮಲತಾಗೆ ಎಚ್ಡಿಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮಲತಾ ಅವರಿಗೆ ಸ್ಕೋಪ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ ಜನಸಾಮಾನ್ಯರು ಬಂದ್ರು ಕೈ ಕಟ್ಟಾಕೊಂಡಿದ್ದೀನಿ ಗದ್ದಿನಪ್ಪ ಏನು ಅಂಬರೀಶ್ಗೆ ನಾನು ಸ್ಲೇವ್ ಆಗಿದ್ನಾ 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 ಆ ಸಬ್ಜೆಕ್ಟ್ನ ರೈಸ್ ಮಾಡಿ ರೈಸ್ ಮಾಡಿ ಸುಮ್ಮನೆ ಅನ್ನೆಸರಿಯಾಗಿ ಸ್ಕೋಪ್ ಕೂಡ ಅವಶ್ಯಕತೆ ಇಲ್ಲ ನಾವು ಜನಗಳ ಮಧ್ಯದಲ್ಲಿ ಬಂದಿರತಕ್ಕಂಥವ್ರು ಹೌದಪ್ಪ ಅದು ಎಂಥದ್ದು ಈಗ ಕೈ ಕಟ್ಟಿ ಹಾಕೊಂಡು ನಿಂತಿರೋದಲ್ಲ ಇದೆಯಲ್ಲ ಅದು ಕಟ್ಕೊಂಡು ನನಗೇನೋ ಅದಕ್ಕೆ ಇನ್ನೊಂದು ಇನ್ನೊಬ್ಬ ಒಂದು ಹೇಳಿಕೆ ಕೊಡೋದು ಇದರಿಂದ ನನಗೇನಿದೆ ಲಾಭ ಅದರಿಂದ ನಾನು ನಿಮಗೆ ಹೇಳೋದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ದರೆ ಚರ್ಚೆ ಮಾಡಿ ಇದ್ಯಾವುದೋ ವೈಯಕ್ತಿಕವಾದ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋದು ನಾನೇ ಅದಕ್ಕೆ ಜೀವ ಕೊಡಬೇಕು ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಹೌದು ಎಸ್ ಭ್ರಷ್ಟಾಚಾರದ ವಿಷಯದಲ್ಲಿ ನಮ್ಮ ಕುಟುಂಬ ಹೋರಾಟ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಯಾರೋ ಆ ಮಟ್ಟಕ್ಕೆ ಹೋರಾಟ ಮಾಡಿಲ್ಲ ಭ್ರಷ್ಟಾಚಾರದ ವಿಷಯಗಳು ಬಂದಾಗ ದೇವೇಗೌಡರ ಕಾಲದಿಂದ 1972 ಬಂದಂಥ ರಾಜಕಾರಣ ಏನಿದೆ ವಿರೋಧ ಪಕ್ಷದ ನಾಯಕರಾಗಿ ಯಾವ ಭ್ರಷ್ಟ ಅಧಿಕಾರಿಗಳಿರಲಿ ಭ್ರಷ್ಟ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥದ್ರಲ್ಲಿ ನಮ್ಮ ಕುಟುಂಬ ರಾಜಿಗೊಳಗಾಗಿಲ್ಲ ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡಿದ್ದೇವೆ ದಾಖಲೆ ಬಿಡುಗಡೆ ಮಾಡಿದ್ದೇವೆ ಅದರಿಂದ ಚನ್ನಪಟ್ಟಣ ಶಾಸಕರು ನಾನು ಮಂಡ್ಯ ಸಂಸದ ಹಾಗಾಗಿ ಅಲ್ಲಿ ಕೆಆರ್ಎಸ್ ವಿಚಾರವಾಗಿ ನೋಡಿ ಆ ಹೆಣ್ಣು ಮಗಳ ಬಗ್ಗೆ ಚರ್ಚೆ ಮಾಡಬೇಡಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡುತ್ತೆ ನಾವು ಈಗ ಅಂಬರೀಶ್ ಮುಂದೆ ಕೈ ಕಟ್ಟಿದ್ದೀರಿ ಅಂತೇಳಿ ಅವ್ರ ಫೋಟೋನ ವೈರಲ್ ಮಾಡಿ ಜನಸಾಮಾನ್ಯರು ಬಂದ್ರು ಕೈ ಕಟ್ಟಾಕೊಂಡಿದ್ದೀನಿ ಗದ್ದಿನಪ್ಪ ಏನು ಅಂಬರೀಶ್ಗೆ ನಾನು ಸ್ಲೇವ್ ಆಗಿದ್ನಾ 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 ಆ ಸಬ್ಜೆಕ್ಟ್ನ ರೈಸ್ ಮಾಡಿ ರೈಸ್ ಮಾಡಿ ಸುಮ್ಮನೆ ಅನ್ನೆಸರಿಯಾಗಿ ಸ್ಕೋಪ್ ಕೂಡ ಅವಶ್ಯಕತೆ ಇಲ್ಲ ನಾವು ಜನಗಳ ಮಧ್ಯದಲ್ಲಿ ಬಂದಿರತಕ್ಕಂಥವ್ರು ಹೌದಪ್ಪ ಅದು ಎಂಥದ್ದು ಈಗ ಕೈ ಕಟ್ಟಿ ಹಾಕೊಂಡು ನಿಂತಿರೋದಲ್ಲ ಇದೆಯಲ್ಲ ಅದು ಕಟ್ಕೊಂಡು ನನಗೇನೋ ಅದಕ್ಕೆ ಇನ್ನೊಂದು ಇನ್ನೊಬ್ಬ ಒಂದು ಹೇಳಿಕೆ ಕೊಡೋದು ಇದರಿಂದ ನನಗೇನಿದೆ ಲಾಭ ಅದರಿಂದ ನಾನು ನಿಮಗೆ ಹೇಳೋದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ದರೆ ಚರ್ಚೆ ಮಾಡಿ ಇದ್ಯಾವುದೋ ವೈಯಕ್ತಿಕವಾದ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋದು ನಾನೇ ಅದಕ್ಕೆ ಜೀವ ಕೊಡಬೇಕು ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಹೌದು ಹೌದು ಎಸ್ ಭ್ರಷ್ಟಾಚಾರದ ವಿಷಯದಲ್ಲಿ ನಮ್ಮ ಕುಟುಂಬ ಹೋರಾಟ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಯಾರೋ ಆ ಮಟ್ಟಕ್ಕೆ ಹೋರಾಟ ಮಾಡಿಲ್ಲ ಭ್ರಷ್ಟಾಚಾರದ ವಿಷಯಗಳು ಬಂದಾಗ ದೇವೇಗೌಡರ ಕಾಲದಿಂದ 1972 ಬಂದಂಥ ರಾಜಕಾರಣ ಏನಿದೆ ವಿರೋಧ ಪಕ್ಷದ ನಾಯಕರಾಗಿ ಯಾವ ಭ್ರಷ್ಟ ಅಧಿಕಾರಿಗಳಿರಲಿ ಭ್ರಷ್ಟ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥದ್ರಲ್ಲಿ ನಮ್ಮ ಕುಟುಂಬ ರಾಜಿಗೊಳಗಾಗಿಲ್ಲ ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡಿದ್ದೇವೆ ದಾಖಲೆ ಬಿಡುಗಡೆ ಮಾಡಿದ್ದೇವೆ ಅದರಿಂದ ಚನ್ನಪಟ್ಟಣ ಶಾಸಕರು ನಾನು ಮಂಡ್ಯ ಸಂಸದ ಹಾಗಾಗಿ ಅಲ್ಲಿ ಕೆಆರ್ಎಸ್ ವಿಚಾರವಾಗಿ ನೋಡಿ ಆ ಹೆಣ್ಣು ಮಗಳ ಬಗ್ಗೆ ಚರ್ಚೆ ಮಾಡಬೇಡಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡುತ್ತೆ ಸ್ವಾಮಿ ಅವರು ಇವತ್ತು ಈ ಮಾತನ್ನು ಆಡಿರ್ತಕ್ಕಂಥ ತಾವು ಗಮನಿಸ್ತಾ ಇದ್ದೀರಾ ಮಂಡ್ಯಕ್ಕೆ ಹೋಗೋದಕ್ಕೆ ಮೊದಲು ನಾನು ಅಂಬರೀಶ್ಗೆ ಗುಲಾಮ ಆಗಿರಲಿಲ್ಲ ನಾನು ಜನಸಾಮಾನ್ಯರ ಮುಂದೆ ನಿಲ್ಲದೆ ಹೀಗೆ ನಾವು ಜನರಿಂದ ಬಂದಿರತಕ್ಕಂಥವ್ರು ಸೊ ಹಾಗಾಗಿ ನಾನು ಎಲ್ಲರ ಎದುರು ಕೈ ಕಟ್ಟಿ ನಿಂತ್ಕೋತೀನಿ ಅದನ್ನೇನು ಸ್ಲೇವರಿ ಅಂತ ಅಂದ್ಕೊಳ್ಳೋದು ಬೇಡ ಜೊತೆಗೆ ಅವ್ರಿಗೆ ಅಷ್ಟೊಂದು ಸ್ಕೋಪ್ ಕೊಡೋದು ಬೇಡ ಚುನಾವಣೆ ಬರಲಿ ಆಗ ಮಾತಾಡೋಣ ರಾಜ್ಯದ ಏನಾದರೂ ಸಮಸ್ಯೆಗಳಿದ್ದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಈ ವಿಚಾರ ಸಾಕು ಇನ್ನು ಅನ್ನೋದು ಕುಮಾರಸ್ವಾಮಿ ಅವರ ಮಾತು ಜನಸಾಮಾನ್ಯರು ಬಂದ್ರು ಕೈ ಕಟ್ಟಾಕೊಂಡಿದ್ದೀನಿ ಗದ್ದಿನಪ್ಪ ಏನು ಅಂಬರೀಶ್ಗೆ ನಾನು ಸ್ಲೇವ್ ಆಗಿದ್ನಾ 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 ಆ ಸಬ್ಜೆಕ್ಟ್ನ ರೈಸ್ ಮಾಡಿ ರೈಸ್ ಮಾಡಿ ಸುಮ್ಮನೆ ಅನ್ನೆಸರಿಯಾಗಿ ಸ್ಕೋಪ್ ಕೂಡ ಅವಶ್ಯಕತೆ ಇಲ್ಲ ನಾವು ಜನಗಳ ಮಧ್ಯದಲ್ಲಿ ಬಂದಿರತಕ್ಕಂಥವ್ರು ಹೌದಪ್ಪ ಅದು ಎಂಥದ್ದು ಈಗ ಕೈ ಕಟ್ಟಿ ಹಾಕೊಂಡು ನಿಂತಿರೋದಲ್ಲ ಇದೆಯಲ್ಲ ಅದು ಕಟ್ಕೊಂಡು ನನಗೇನೋ ಅದಕ್ಕೆ ಇನ್ನೊಂದು ಇನ್ನೊಬ್ಬ ಒಂದು ಹೇಳಿಕೆ ಕೊಡೋದು ಇದರಿಂದ ನನಗೇನಿದೆ ಲಾಭ ಅದರಿಂದ ನಾನು ನಿಮಗೆ ಹೇಳೋದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ದರೆ ಚರ್ಚೆ ಮಾಡಿ ಇದ್ಯಾವುದೋ ವೈಯಕ್ತಿಕವಾದ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋದು ನಾನೇ ಅದಕ್ಕೆ ಜೀವ ಕೊಡಬೇಕು ಅದಕ್ಕೆ ಅದರ ಅವಶ್ಯಕತೆ ಇಲ್ಲ
भ्रष्टाचार विषय नम कुट होराटमी बहुश राज्य मट होराट भ्रष्टाचार विषय बंदा देवेगौड़ काल 1972 बंद राजण ऐन विरोध पक्ष नायक यहा भ्रष्ट अधिकारी भ्रष्ट व्यवस्थे विरुद्ध होराटमें नम कुट राजी हलवर विषय चर्चा दाखले बिगड़े मे ಹೆಣ್ಣುಮಗಳ ಚರ್ಚೆ ಮಾಡಬೇಡಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡುತ್ತೆ ಇದು ಕುಮಾರಸ್ವಾಮಿ ಅವರು ಇವತ್ತು ಕೊಟ್ಟಿರತಕ್ಕಂತದ್ದು ಅಂಬರೀಶ್ ಅವರಿಗೆ ನಾನು ಗುಲಾಮ ಆಗಿರಲಿಲ್ಲ ಈ ವಿಚಾರ ಚರ್ಚೆ ಬೇಡ ಎಲೆಕ್ಷನ್ ಬಂದಾಗ ಚರ್ಚೆ ಮಾಡೋಣ